ದಿನ ಮಧ್ಯಾಹ್ನ ಬಿಂಡಿಗಿನವಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಹನುಮನಹಳ್ಳಿ ಎನ್ನುವ ಒಂದು ಗ್ರಾಮದಲ್ಲಿ ಒಬ್ಬ ಯುವಕನ ಕೊಲೆ ಆಗಿರುತ್ತೆ ಮೃತಪಟ್ಟ ಯುವಕ ಹತ್ತೊಂಬತ್ತು ವರ್ಷದನಾಗಿದ್ದು ಅವನ ಸ್ವಂತ ಚಿಕ್ಕಪ್ಪನೇ ಈ ಒಂದು ಏನು ಕೊಲೆನ ಮಾಡಿರೋದಾಗಿ ನಮಗೆ ಯುವ ಮಾಹಿತಿ ಬಂದಿರುತ್ತೆ ಈ ಅಣ್ಣ ತಮ್ಮಂದಿರ ಮಧ್ಯೆ ಏನೀಗ ಪ್ರಮುಖ ಆರೋಪಿ ಹಾಗೂ ಅವನ ಅಣ್ಣ ಒಟ್ಟು ನಾಲ್ಕು ಜನ ಅಣ್ತಮ್ದಿರೋ ನಾಲ್ಕು ಜನ ಅಣ್ತಮ್ದಿರೋ ಮಧ್ಯೆ ಕೆಲವೊಂದು ಸಿವಿಲ್ ಡಿಸ್ಪ್ಯೂಟ್ಸ್ ಇರುತ್ತೆ ಆ ವಿಚಾರವಾಗಿ ಇವತ್ತು ಅದನ್ನು ಮಾತುಕತೆ ಮಾಡುವ ಸಲುವಾಗಿ ಏನೀಗ ಪ್ರಮುಖ ಆರೋಪಿ ಇದಾನೆ ಅವನು ತೋಟದ ಬಳಿ ಎಲ್ಲ ಸೇರಿರ್ತಾರೆ ಸೇರಿ ಮಾತುಕತೆ ಮಾಡ್ತಾ ಇರ್ತಾರೆ ಅದರಲ್ಲಿ ಈಗೇನು ಮೃತಪಟ್ಟಿರ್ತಾನೆ ಯುವಕ ಆತನ ತಂದೆ ಕೂಡ ಎರಡನೇ ಅವನು ಅಣ್ಣ ಆಗಿದ್ದು ಅವನು ಕೂಡ ಮಾತುಕತೆಗೆ ಬಂದಿರ್ತಾನೆ ಮಾತುಕತೆ ಸಂದರ್ಭದಲ್ಲಿ ಅದೊಂದು ಸ್ವಲ್ಪ ಮಾತುಗೆ ಮಾತುಗಳದು ಏನು ಸಿಚುವೇಶನ್ ವಿಕೋಪಕ್ಕೆ ತಿರುಗಿ ಅಲ್ಲಿ ಏನು ಈಗ ಆರೋಪ ಇದ್ದಾನೆ ಅವನು ಒಂದು ಬಂದೂಕನ್ನು ತಗೊಂಡು ಬಂದೂಕಿಂದ ಫೈರ್ ಮಾಡಿ ಈಗ ಏನು ಯುವಕನ ಎದೆ ಮೇಲೆ ಫೈರ್ ಮಾಡ್ತಾನೆ ಆಗ ಯುವಕ ಅಲ್ಲಿ ಏನು ಇಂಜರ್ಡ್ ಆಗ್ತಾನೆ ಅಲ್ಲಿಂದ ನಾಗಮಂಗಲ ಆಸ್ಪತ್ರೆಗೆ ತರುವಾಗ ಅಲ್ಲಿ ಮೃತಪಟ್ಟಿರ್ತಾನೆ ಈ ಸಂಬಂಧ ಬೆಂಡುಗ್ನವೇಲಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಆರೋಪಿ ಏನು ಹುಡುಕಾಟ ಶುರು ಮಾಡ್ತೀವಿ ಅದಷ್ಟು ಬೇಗ ಒಂದು ಪತ್ತೆ ಆಗುತ್ತೆ ಹೇಗೆ ಸರ್ ಅಲ್ಲ ಅದ್ರ ಬಗ್ಗೆ ಇನ್ನೂ ಈಗ ತನಿಖೆ ಶುರು ಮಾಡ್ತಾ ಇದ್ದೀವಿ ಅದ ಯಾಕೆ ಡಿಸ್ಪ್ಯೂಟ್ ಏನು ಡಿಸ್ಪ್ಯೂಟ್ ಅಂತ ಇದುವರೆಗೂ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಂದೆ ಪ್ರಕರಣ ಆಗಲಿ ಮತ್ತೊಂದಾಗಲಿ ಏನೋ ನಡೆದಿರ್ಲಿಲ್ಲ ಈಗ ಏಕಾಏಕಿ ಈ ತರ ಘಟನೆ ನಡೆದಿದೆ ಹಾಗಾಗಿ ತನಿಖೆಯಿಂದ ನಾವು ತಿಳ್ಕೋಬೇಕಾಗುತ್ತೆ ಅಲ್ಲ ಅದನ್ನು ಈಗ ವೆರಿಫೈ ಮಾಡಬೇಕು ಆರೋಪಿ ಏನು ಏನೋ ಲೈಸೆನ್ಸ್ ಅಂತೂ ಇರ್ಲಿಲ್ಲ ಯಾವುದೇ ಬಂದೂಕ್ ಅದು ಯಾರ್ದು ಲೈಸೆನ್ಸ್ ವೆಪನ್ ಅನ್ಲೈಸೆನ್ಸ್ ವೆಪನ್ ಅಂತ ನಾವು ಫಸ್ಟ್ ವೆರಿಫೈ ಮಾಡಬೇಕಾಗತ್ತೆ ನಂತರ ಈ ತನಿಖೆ ಮುಂದುವರೆದಂತೆ ಆರೋಪಿನ ನಾವು ದಸ್ಕೆರೆ ಮಾಡಿದ್ಮೇಲೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಯಾವ ರೀತಿ ಅಲ್ಲ ಅದು ಡಬಲ್ ಬ್ಯಾರಲ್ವನ್ ಆಗಿರೋದ್ರಿಂದ ಅದು ಪೆಲ್ಲೆಟ್ಸ್ ಇರುತ್ತೆ ಅದು ಇಲ್ಲಿ ಎದೆ ಭಾಗಕ್ಕೆ ಅವನು ಹೊಡೆದ ಈಗ ಆರೋಪಿ ನಾವು ಇದು ಏನು ಮೃತ ದೇಹನ ಕೂಡ ನಾವು ಗಮನಿಸಿದ್ದೀವಿ ಅದು ಪೆಲ್ಲೆಟ್ಸ್ ಅಲ್ಲಿ ಇಲ್ಲಿ ಸ್ಪ್ರೆಡ್ ಆಗಿದೆ ಮತ್ತೆ ಈಗ ಏನು ಪೋಸ್ಟ್ ಮಾರ್ಟಮ್ ಕೂಡ ಅದನ್ನ ಸಾಕ್ಸಿದೀವಿ ಆರೋಪಿ ಆರ್ ಎಸ್ ಅಂತ ಹೇಳ್ತಿದಾರೆ ಇಲ್ಲ ಇಲ್ಲ ಆರ್ ಎಸ್ ಮುಂಚೆ ಇತ್ತು ಮತ್ತೆ ಈಗ ಅದು ಸುಮಾರು ಒಂದು ಎರಡು ವರ್ಷದ ಮುಂಚೆನೇ ಅದು ಕ್ಲೋಸ್ ಆಗಿದೆ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ